students financial management alli BCom 2019 question paper 14 marks ಬಂದ್ ಬಂದಿದೆ ತುಂಬಾ ಈಜಿ ಆಗಿದೆ ಈಜಿ ಆಗಿ ಅಂತ ಮಾಡಿಸ್ತೀನಿ ಓಕೆನಾ ಓದ್ಲ ಕ್ವೆಶ್ಚನ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎಬಿಸಿ ಕಂಪನಿ ಲಿಮಿಟೆಡ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಸೆಕ್ಯೂರಿಟೀಸ್ 10% ಡಿಬೆಂಚರ್ಸ್ ಆಫ್ 5 ಲಕ್ಷ 12% ಪ್ರಿಫರೆನ್ಸ್ ಶೇರ್ಸ್ ಆಫ್ 1 ಲಕ್ಷ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 4 ಲಕ್ಷ Operating profit that is EBIT of 1,60,000. The company is in 50% tax bracket. Determine the company's EPS. Determine the percentage change in EPS association with 30% increase, 30% decrease in EBIT. Determine the financial leverage. ಅಂತ ಹೇಳಿದ್ದಾರೆ ಈಗ ನಾನು ನಿಮಗೆಲ್ಲ ಒಂದು ಕಥೆ ತರ ಹೇಳಬೇಕು ಇಲ್ಲಿ ಏನಿದು ಕಥೆ ಅಲ್ಲ ಇದು ಜೀವನ ಅನ್ನೋ ತರ ಹೇಳಬೇಕು ಯಾಕೆಂದ್ರೆ ಕಥೆ ತರ ಹೇಳಿದ್ರೆ ಅರ್ಥ ಆಗಲ್ಲ ಇದು ಜೀವನ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಫಸ್ಟ್ ನಾನು ನಿಮಗೆ ಇಲ್ಲಿ ಕೊಟ್ಟಿರೋ ಕ್ವೆಶ್ಚನ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಫಸ್ಟ್ ನಮಗೆ 10% ಡಿಬೆಂಚರ್ಸ್ ಇದ್ದಾರೆ ಎಷ್ಟಿದಾರಪ್ಪ 10% ಡಿಬೆಂಚರ್ಸ್ 5 ಲ್ಯಾಕ್ಸ್ ಇದ್ದಾರೆ ಕರೆಕ್ಟಾ ಈ 5 ಲ್ಯಾಕ್ಸ್ ಗೆ 10% ಏನ್ ಕೊಡ್ಬೇಕು ನಾವು ಇಂಟ್ರೆಸ್ಟ್ ಕೊಡ್ಬೇಕು ಎಷ್ಟಪ್ಪ ಬರುತ್ತೆ 50,000 ರುಪೀಸ್ ಬರುತ್ತೆ ಕರೆಕ್ಟಾ ಎರಡನೇದು 12% ಪ್ರಿಫರೆನ್ಸ್ ಶೇರ್ಸ್ ಇದ್ದಾರೆ ಏನಿದ್ದಾರೆ 12% ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದಾರಪ್ಪ 1,00,000 ರೂಪಾಯಿ ಇದೆ ಇವ್ರಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ಬೇಕು ಕರೆಕ್ಟಾ ಪ್ರಿಫರೆನ್ಸ್ ಡಿವಿಡೆಂಡ್ 1 ಲ್ಯಾಕ್ ಮೇಲೆ 12% ಅಂದ್ರೆ ಎಷ್ಟಪ್ಪ ಬರುತ್ತೆ 12,000 ರೂಪಾಯಿ ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಇದ್ದಾರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಹೌದಾ ನಮ್ಮ ಹತ್ರ ಒಟ್ಟು 4,00,000 ರೂಪಾಯಿ ಇದೆ ಬಟ್ ಇವ್ರಿಗೆ ಇಷ್ಟೇ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ ಪ್ರಾಫಿಟ್ ಇದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಮುಚ್ಕೊಂಡು ಬಾಯ್ ಮನೆ ಮುಚ್ಕೊಂಡು ಮರೆಗೋರಪ್ಪ ಅಂತ ಹೇಳ್ತೀವಿ ಹೌದಾ ಇಲ್ವೋ ಯಾಕೆಂದ್ರೆ ಈ ಕೊಟೇಶಿಯಲ್ ಓನರ್ಸ್ ಅಂದ್ರೆ ಯಾರು ಓನರ್ಸ್ ಆಫ್ ದ ಕಂಪನಿ ಕರೆಕ್ಟಾ ಈಗ ನಮ್ಗೆ ಕೇಳಿರೋ ಕ್ವಶನ್ ವೆರಿ ಸಿಂಪಲ್ ಪರ್ಟಿಕ್ಯುಲರ್ಸ್ ಅಂತ ಆಗ್ತೀವಿ ಇಲ್ಲಿ ಇದು ಇಬಿಐಟಿ ಓಕೆನಾ ಎಷ್ಟಂತೆ 1,60,000 ಇದ್ದಾಗ ಓಕೆನಾ ಇಲ್ಲಿ ಇಬಿಐಟಿ ಇನ್ಕ್ರೀಸಸ್ ಬೈ 30% ಇಬಿಐಟಿ ಡಿಕ್ರೀಸ್ ಬೈ 30% ಕರೆಕ್ಟ್ ಏನಪ್ಪ ಇಲ್ಲಿ 30% ಇನ್ಕ್ರೀಸ್ ಆದ್ರೆ ಹಾಗೆ 30% ಡಿಕ್ರೀಸ್ ಆದ್ರೆ ಹಾಗೆ 1,60,000 ಇದ್ರೆ ಹಾಗೆ ಅಂತ ಹೇಳಿ ಈಗ 1,60,000 ಮೇಲೆ 30% ಎಷ್ಟಪ್ಪ ಬರುತ್ತೆ 48,000 ಬರುತ್ತೆ ಹಾಗಾದ್ರೆ ಫಸ್ಟ್ ಆಡ್ ಮಾಡಿದ್ರೆ ಹೌದಾ ಎಷ್ಟಪ್ಪ ಬರುತ್ತೆ ಇದು ಅಂದ್ರೆ 2,08,000 ಬರುತ್ತೆ ಅಲ್ಲಿಗೆ ನಮಗೆ ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್ ಮಾಡಿದಾಗ ಓಕೆನಾ ಎಲ್ಲ ಜಾಗ್ರತೆ ಆಗಿದ್ದೀರಾ ಓಕೆ ಈಗ ಫಸ್ಟ್ ಇಬಿಐಡಿ 1,60,000 ಇದ್ದಾಗ ಹಾಗೆ 1,60,000 ಮೇಲೆ 30% ಜಾಸ್ತಿ ಆದ್ರೆ ಎಷ್ಟಪ್ಪ ಬರುತ್ತೆ 2,08,000 ಕರೆಕ್ಟಾ ಹಾಗೆ ಅದೇ 1,60,000 ಮೇಲೆ 30% ಕಡಿಮೆ ಆದಾಗ ಮೈನಸ್ ಆದಾಗ ಎಷ್ಟಪ್ಪ ಬರುತ್ತೆ 1,12,000 ಇಬಿಐಟಿ ಇದ್ದಾಗ ಏನೋ ಎಷ್ಟು ಅಂತ ಕೇಳಿದ್ದಾರೆ ಕರೆಕ್ಟಾ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4 ಲ್ಯಾಕ್ಸ್ ಎಷ್ಟು ರೂಪಾಯಿ ಈಚ್ ಅದು 100 ರುಪೀಸ್ ಈಚ್ ಹಾಗಾದ್ರೆ 4 ಲ್ಯಾಕ್ಸ್ ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು 1,000 ಶೇರ್ಸ್ ಈಕ್ವಿಟಿ ಶೇರ್ಸ್ ಬರುತ್ತೆ 4,000 ಈಕ್ವಿಟಿ ಶೇರ್ಸ್ ಬರುತ್ತೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ಈಗ ಏನ್ ಬರುತ್ತೆ ಅಂತ ನೋಡ ಈಗ ನಮ್ಗೆ ಟೋಟಲ್ ಬಂಡವಾಳ 5+1 ಎಷ್ಟು 7 ಇಲ್ಲ ಎಷ್ಟು 5 1 6 ಬೋನ್ ಕರೆಕ್ಟ್ ಆಗಿ ಹೇಳ್ತಿದ್ರೆ 5+1 6 6 4 20 ಅಲ್ಲ 10 ಹೌದಾ ಸೊ 5+1 6 6+4 10 10 ಲ್ಯಾಕ್ ರುಪೀಸ್ ಕ್ಯಾಪಿಟಲ್ ಇದೆ ಆ 10 ಲ್ಯಾಕ್ಸ್ ಕ್ಯಾಪಿಟಲ್ ಅನ್ನ ನಾವು ಬಂಡವಾಳ ಹಾಕಿದ್ರೆ ಓಕೆನಾ ಬಿಸ್ನೆಸ್ ಮಾಡಿದ್ರೆ ಸಪೋಸ್ ನಮ್ಗೆ 1,60,000 ಪ್ರಾಫಿಟ್ ಬಂದಾಗ ಈ 4,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟೆಷ್ಟು ಅರ್ನಿಂಗ್ಸ್ ಬರುತ್ತೆ
ಸಪೋಸ್ ಪ್ರಾಫಿಟ್ ಒಂದ್ ಲಕ್ಷ ಅರವತ್ ಬದಲಾಗಿ 2,08,000 ರೂಪಾಯಿ ಬಂದ್ರೆ ಅರ್ನಿಂಗ್ ಪರ್ ಶೇರ್ ಈ 4,000 ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ, ಅದೇ ಪ್ರಾಫಿಟ್ 1,12,000 ಆದಾಗ ಅರ್ನಿಂಗ್ ಪರ್ ಶೇರ್ ಈ 4,000 ಎಷ್ಟೆಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ಈ ಕ್ವಶನ್ ಗೆ ಆನ್ಸರ್. ಅರ್ಥ ಆಯ್ತಾ ಈಗ ನಿಮ್ಗೆಲ್ಲರಿಗೂ? ವೆರಿ ಗುಡ್. ಹಾಗಾದ್ರೆ ಫಸ್ಟ್ ಇಂಟ್ರೆಸ್ಟ್ ಅನ್ನು ಮೈನಸ್ ಮಾಡಬೇಕು, ಕರೆಕ್ಟಾ? ಇಂಟ್ರೆಸ್ಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ, ಎಷ್ಟು ಅಂತ ಹೇಳ್ತಿದ್ದೇನೆ, 50,000, ಕರೆಕ್ಟಾ? 50,000 ಹೋದ್ರೆ ಬರೋದೇನಪ್ಪ ಅಂದ್ರೆ ಇಬಿಟಿ ಅಂದ್ರೆ ಏನು, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, 1,10,000, 1,58,000, 62,000, ಕರೆಕ್ಟಾ? ಈಗ ನೆಕ್ಸ್ಟ್ ಏನಪ್ಪ ಇದೆ ಅಂತ ಹೇಳಿದ್ರೆ ಇಬಿಟಿ ಆದ್ಮೇಲೆ ಟ್ಯಾಕ್ಸ್ ಎಷ್ಟಂತಪ್ಪ, 50% ಆನ್ ಇಬಿಟಿ ಅಂತ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. 1,10,000 50% ಎಷ್ಟಪ್ಪ, 55,000. 1,58,000 ಅದು ಗೊತ್ತಿಲ್ಲ, 79,000 ಎಷ್ಟು, 75. 1,50,000 ಆದ್ರೆ 75 ಬರುತ್ತೆ, ಅರ್ಥ ಆಗ್ತಿದ್ಯಾ? 79,000 ಬರ್ತಾ ಇದೆ. 62,000 ಅಲ್ಲಿ 31,000 ಬರ್ತಾ ಇದೆ. ಏನ್ ಗೊತ್ತಾ, ನಮ್ಮ ಹುಡುಗರು ಎಜುಕೇಶನ್ ಜಾಸ್ತಿ ಆಗ್ತಾ 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 ಮಗ್ಗಿ ಮರ್ತೋಗ್ತೀವಿ, ಹೌದಾ? ಅಡಿಷನ್ ಮರ್ತೋಗ್ತೀವಿ, ಮಲ್ಟಿಪ್ಲಿಕೇಶನ್ ಮರ್ತೋಗ್ತೀವಿ, ಸಬ್ಟ್ರಾಕ್ಷನ್ ಮರ್ತೋಗ್ತೀವಿ, ಡಿವಿಷನ್ ಅಂತೂ ಬರೋದೇ ಇಲ್ಲ ಬಿಡಿ ನಮಗೆ, ಓಕೆನಾ? ಆದ್ರೆ ದಯವಿಟ್ಟು ಕ್ಲಾಸ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವೆಲ್ಲ ಇನ್ನೂ ಈಸಿಯಾಗಿ ಮಾಡ್ಬೇಕು, ಓಕೆನಾ? ನಾ ಹೇಳ್ಕೊಡ್ತೀನಿ, ಓಕೆನಾ? ಈಗ ಇಬಿಟಿ ಆದ್ಮೇಲೆ ಏನಪ್ಪ ಬರುತ್ತೆ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್, ಸೇಮ್ ಅಮೌಂಟ್ ಹಾಕ್ಬಿಡಿ, ಇದು ಮೈನಸ್ 79,000, ಇದು ಮೈನಸ್ 31,000, ಕ್ಲಿಯರಾ? ಈಗ ಇದರಲ್ಲಿ ನೆಕ್ಸ್ಟ್ ಯಾರಿಗಪ್ಪ ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್, ಕರೆಕ್ಟಾ? ಈಕ್ವಿಟಿಗೆ ಮುಂಚೆ ಯಾರು ಕೊಡಬೇಕು, ಪ್ರಿಫರೆನ್ಸ್ ಅವ್ರು ಕೊಡಬೇಕು, ಕರೆಕ್ಟ್? ಅದೇ ರೂಲ್ಸ್. ಪ್ರಿಫರೆನ್ಸ್ ಶೇರ್ಗೆ ಡಿವಿಡೆಂಡ್ ಎಷ್ಟಪ್ಪ ಕೊಡಬೇಕು, 12,000 ಕೊಡಬೇಕು, 12,000 ಕೊಡಬೇಕು, 12,000 ಮೈನಸ್ ಮಾಡಿದ್ರೆ ಬರೋ ಅಷ್ಟು ಪ್ರಾಫಿಟ್ ಯಾರಿಗಪ್ಪ, ಅರ್ನಿಂಗ್ಸ್ ಫಾರ್ ಈಕ್ವಿಟಿ, ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ, 43,000, 67,000, ಇದು 19,000 ಬರ್ತಾ ಇದೆ, ಕರೆಕ್ಟಾ? ಈಗ ನಾವು ಮಾಡಿದ ಕೆಲಸ ಮುಗಿತು. ಈಗ ಅವನೇನ್ ಕೇಳಿದ್ದಾನೆ, ಕ್ವಶನ್ ನಂಬರ್ 1 ಇಪಿಎಸ್ ಕೇಳಿದ್ದಾರೆ. ಇಪಿಎಸ್ ಗೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ, ಕರೆಕ್ಟಾ, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಕರೆಕ್ಟಾ? ಈಗ ಅರ್ನಿಂಗ್ಸ್ ಫಾರ್ ಎಷ್ಟಿದೆ, 43,000 ಇದೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ, 4,000 ಇದೆ, ಕರೆಕ್ಟಾ? ಹಾಗಾದ್ರೆ ಒಬ್ಬೊಬ್ರಿಗೆ 10,07 ಅಲ್ಲಿಗೆ ಇರ್ಲಿ ಪರವಾಗಿಲ್ಲ, 10,07 ಅಂದ್ರೆ 100 ರೂಪಾಯಿ ಬಂಡವಾಳ ಹಾಕ್ದವ್ರಿಗೆ ವರ್ಷಕ್ಕೆ ಎಷ್ಟು ಬರ್ತಾ ಇದೆ, 10 ರೂಪಾಯಿ 7 ಪೈಸೆ ಬರ್ತಾ ಇದೆ. ಇಲ್ಲೆಷ್ಟಿದೆ, 67,000 ಡಿವೈಡೆಡ್ ಬೈ 4,000 ಶೇರ್ಸ್, ಇವ್ರಿಗೆ ಎಷ್ಟು ಬರುತ್ತೆ, 4,75. ಓಕೆನಾ? ಇವ್ರಿಗೆ ಬರೀ 19,000 ರೂಪಾಯಿ ಇದೆ, 4,000 ಖರ್ಚಬೇಕು, ಎಷ್ಟು ಬರುತ್ತೆ, 4.89996 ಬರುತ್ತೆ, 4.75 ಪರ್ ಶೇರ್, ಇದನ್ನು 75. ಓಕೆ, ಈಗ ನೀವೇ ಹೇಳ್ರಪ್ಪ, ಇಪಿಎಸ್ ಪ್ರಾಫಿಟ್ 30% ಜಾಸ್ತಿ ಬಂದ್ರೆ ಜಾಸ್ತಿ ಲಾಭ, ಕರೆಕ್ಟಾ? 30% ಕಡಿಮೆ ಆದ್ರೆ ಅಂತೂ ತುಂಬಾ ಮೋಸ. ಅಟ್ಲೀಸ್ಟ್ 1,60,000 ರೂಪಾಯಿ ಇಬಿಐಟಿ ಬಂದ್ರೆ ಏನೋ ಒಂದಷ್ಟು ಉಳ್ಕೊಡುತ್ತೆ, ಕರೆಕ್ಟಾ? ಏನೋ ಒಂದಷ್ಟು ಆದ್ರೂ ಪ್ರಾಫಿಟ್, ಒಳ್ಳೆ ಡಿಸೆಂಟ್ ಪ್ರಾಫಿಟ್ ಬರುತ್ತೆ. ಎರಡನೇ ಕ್ವಶನ್ ಏನ್ ಕೇಳಿದಂಗ ಗೊತ್ತಾ, ಫೈನಾನ್ಶಿಯಲ್ ಲಿವರೇಜ್ ಅಂತ ಹೇಳಿದಾನೆ. ನೋಡಿ, ಫೈನಾನ್ಶಿಯಲ್ ಲಿವರೇಜ್ ಮಾಡಬೇಕಾದ್ರೆ ಫಾರ್ಮುಲಾ ವೆರಿ ಈಸಿ, ಇಬಿಐಟಿ ಡಿವೈಡೆಡ್ ಬೈ ಇಬಿಡಿ. ನೋಡಿ, ಇಬಿಐಟಿ ಫಸ್ಟ್ ಕೇಸ್ ಅಲ್ಲಿ 1,60,000,
ಸೆಕೆಂಡ್ ಕೇಸ್ ಅಲ್ಲಿ 2,08,000 ಇಲ್ಲಿ 1,12,000 ಕರೆಕ್ಟ್ ಇಬಿಟಿ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 1,10,000 1,58,000 ಅಂಡ್ 62,000 ನೀವೇ ಹೇಳಿ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟರ್ ತಗೊಳ್ಳಿ ಅಟ್ಲೀಸ್ಟ್ ಇವೆಲ್ಲ ಹೆಂಗೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟರ್ ತರಲ್ಲ ಇರೋ ಫೋನ್ ಓಪನ್ ಮಾಡಲ್ಲ ನೋಡೋ ರೆಡ್ಡಿ ತಂದಿದ್ದಾನೆ ರೆಡ್ಡಿ ಹೇಳಬೇಕನೆ ಬೇ 16 ಡಿವೈಡೆಡ್ ಬೈ 11 ಮಾಡೋ ಸಾಕು 1.45 ಇಲ್ಲಿ 208 ಡಿವೈಡೆಡ್ ಬೈ 158 112 ಡಿವೈಡೆಡ್ ಬೈ 62 1.80 ಯಾವ್ದಪ್ಪ ಕಡಿಮೆ ಇದೆ ಫೈನಾನ್ಶಿಯಲ್ ಲಿವರೇಜ್ ಇಬಿಐಟಿ 30% ಜಾಸ್ತಿ ಇದ್ದಾಗ ಒಳ್ಳೆ ಲಾಭ ಬರುತ್ತೆ ಹಾಗಾದ್ರೆ ಫೈನಾನ್ಶಿಯಲ್ ಲಿವರೇಜ್ ಯಾವಾಗ್ಲೂ ಯಾವ ಆಪ್ಷನ್ ಅಲ್ಲಿ ಕಡಿಮೆ ಬರುತ್ತೆ ಅದೇ ಬೆಟರ್ ಆಗಿ ಇರುತ್ತೆ ಅರ್ಥ ಆಗ್ತಿದ್ಯಾ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಇದು 2019 ಬಿಕಾಂ ನಲ್ಲಿ ಕೇಳಿರ್ತಕ್ಕಂತ ಕ್ವಶನ್ 14 ಮಾರ್ಕ್ಸ್ ಗೆ ಕಾಪಿ ಮಾಡ್ತೀವಿ